ನಮಸ್ಕಾರ. ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯಂದು ನಿಮಗೆಲ್ಲರಿಗೂ ಕೂಡ ಅಭಿನಂದನೆ. ಅವರು ರಾಷ್ಟ್ರಪತಿ ಆದಾಗ ಅವ್ರ ಶಿಷ್ಯರು ಬಂದು ಹುಟ್ಟುಹಬ್ಬ ತಮಗೆ ಆಚರಣೆ ಮಾಡಬೇಕು ಅಂತ ಮುಂದಾದಾಗ, ನನ್ನ ಜನ್ಮದಿನನ ಆಚರಣೆ ಮಾಡೋ ಬದಲು ನೀವು ನನ್ನ ಜನ್ಮದಿನದ ಆಚರಣೆಯ ದಿನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದೆ. ನಮ್ಮದು ಗುರು ಪರಂಪರೆ, ಗುರುವಿನ ಹಾದಿಯಲ್ಲಿ ಶಿಷ್ಯರು ನಡೆದ ಬದುಕನ್ನು ರೂಪಿಸಿಕೊಳ್ಳೋ ಪರಂಪರೆ. ಅದಕ್ಕಾಗಿಯೇ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಗೌರವದಿಂದ ನಾವು ಆಚರಣೆ ಮಾಡ್ತೀವಿ. ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳ ಲೋಕಕ್ಕೆ ಗುರುವೀಗ ದೈವ ಅಂತ ಸರ್ವಜ್ಞ ಕವಿ ಹೇಳಿದ. ಹೀಗೆ ಗುರುಗಳ ವಿಚಾರದಲ್ಲಿ ನಮ್ಮದು ಬಹಳ ದೊಡ್ಡ ಪರಂಪರೆ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನ ಮೌಲ್ಯ ಆದರ್ಶಗಳನ್ನು ರೂಢಿಸಿಕೊಂಡು ತನ್ನ ಕಾಲ್ ಮೇಲೆ ನಿಲ್ಲೋದಕ್ಕೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ. ನಾನು ಕೂಡ ಶಿಕ್ಷಕರ ಕುಟುಂಬದಲ್ಲೇ ಬೆಳೆದವ. ನನ್ನ ತಂದೆ ಶಿಕ್ಷಕರು ಆಗಿದ್ದರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಾಗಾಗಿ ಶಿಕ್ಷಕರ ಕೆಲಸ, ಆ ಮಹತ್ವದ ಹೊಣೆ, ಅವರ ಕೌಟುಂಬಿಕ ಸ್ಥಿತಿ ಎಲ್ಲವೂ ಕೂಡ ನನಗೆ. ಶಿಕ್ಷಕ ವೃತ್ತಿ ಆತ್ಮತೃಪ್ತಿ ನೀಡುವ ಕೆಲಸ, ಇದರಿಂದಾಗಿ ಸಮಾಜದಲ್ಲಿ ದೊಡ್ಡ ಗೌರವ ಕೂಡ ದೊರೆಯುತ್ತೆ. 5ರಿಂದ 15ನೇ ವಯಸ್ಸಿನವರೆಗೆ ಮಕ್ಕಳು ಶಾಲೆಯಲ್ಲಿ ಕಲಿತಾರೆ. ಈ ವೇಳೆ ಅವರು ಪೋಷಕರು ಹಾಗೂ ಶಿಕ್ಷಕರ ನೆರಳಲ್ಲಿ ಬದುಕ್ತಾರೆ. ಆದ್ದರಿಂದನೇ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಎರಡು ಮನೆ, ಒಂದು ಶಾಲೆ, ಇನ್ನೊಂದು ತಮ್ಮದೇ ಸ್ವಂತ ಮನೆ. ಶಿಕ್ಷಕ ಎಂದರೆ ಶಿ ಅಂದರೆ ಶಿಕ್ಷಿಸಿ, ಕ್ಷ ಅಂದರೆ ಕ್ಷಮಿಸಿ, ಕ ಅಂದರೆ ಕಲಿಸುವವರು ಅಂತ ಅರ್ಥ. ತಂದೆ ತಾಯಿ ಹೇಗೆ ಮಗುವಿನ ಭವಿಷ್ಯ ರೂಪಿಸ್ತಾರೆ, ಹಾಗೇ ಶಿಕ್ಷಕರು ಕೂಡ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಶಿಕ್ಷಕರ ಮಹತ್ವದ ಬಗ್ಗೆ ಹೇಳುವಾಗ ಚಾಣಕ್ಯನಿಗಿಂತ ಉತ್ತಮ ಉದಾಹರಣೆ ಯಾವುದೂ ಇಲ್ಲ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಧನನಂದನ ಆಸ್ಥಾನಕ್ಕೆ ಚಾಣಕ್ಯ ಹೋಗ್ತಾನೆ. ಚಾಣಕ್ಯರಂತಹ ಗುರುಗಳಿಗೆ ಧನನಂದನ ಅವಮಾನ ಮಾಡಿ ಕಳಿಸ್ತಾನೆ. ಆಗ ಧನನಂದನ ದುರಾಡಳಿತವನ್ನು, ಅಹಂಕಾರವನ್ನು ಕೊನೆಗಾಣಿಸಲೇಬೇಕು ಅಂತೇಳಿ ಪಣ ತೊಡುವಂಥ ಚಾಣಕ್ಯರು ಚಂದ್ರಗುಪ್ತನಂತಹ ವಿದ್ಯಾರ್ಥಿಗೆ ವಿದ್ಯಾದಾನ ಮಾಡ್ತಾರೆ. ಚಾಣಕ್ಯರಿಂದ ವಿದ್ಯಾಭ್ಯಾಸ ಪಡೆದ ಚಂದ್ರಗುಪ್ತ ಅಂತಿಮವಾಗಿ ಧನನಂದನನ್ನು ಮಾತ್ರ ಅಲ್ಲ, ಅಲೆಕ್ಸಾಂಡರ್ ಅಂತಹವರನ್ನು ಕೂಡ ಸೋಲಿಸಿ ಮಹಾರಾಜನಾಗ್ತಾರೆ. ಈ ಕಥೆಯ ಮಹತ್ವ ಏನಂದರೆ, ಗುರು ಮತ್ತು ವಿದ್ಯೆಗಿಂತ ಯಾವುದು ಕೂಡ ದೊಡ್ಡದಿಲ್ಲ. ಗುರುಗಳನ್ನು ನಾವು ಬಹಳ ಸದಾ ಗೌರವದಿಂದ ಕಾಣಬೇಕು. ರಾಮಕೃಷ್ಣ ಪರಮಹಂಸರಂಥ ಗುರುವಿನಿಂದಾಗಿ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಬೆಳೆದು ಇಂದಿನ ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಬಾಂಧವ್ಯ ಬದಲಾಗ್ತಾ ಇದೆ. ಜೊತೆಗೆ ಮಕ್ಕಳು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಮಾನಸಿಕ ಖಿನ್ನತೆಗೆ ಕೆಲವು ಬಾರಿ ಅವರು ಒಳಗಾಗ್ತಾ ಇದ್ದಾರೆ. ಇದು ಶಿಕ್ಷಣ ವ್ಯವಸ್ಥೆಯ ಒಂದು ಸವಾಲು. ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೇಬೇಕಾಗಿದೆ. ಒಮ್ಮೆ ರಾಮಕೃಷ್ಣ ಪರಮಹಂಸರ ಬಳಿ ಮಹಿಳೆಯೊಬ್ಬಳು ಮಗುವನ್ನು ಕರೆದುಕೊಂಡು ಬರ್ತಾಳೆ. ತನ್ನ ಮಗು ಬಹಳ ಬೆಲ್ಲ ತಿಂತಾ ಇದ್ರು, ಅದನ್ನು ಬಿಡಿಸಬೇಕು ಅಂತೇಳಿ ಪರಮಹಂಸರ ಹತ್ರ ಕೋರ್ತಾಳೆ. 1 ತಿಂಗಳು ಬಿಟ್ಟು ನನ್ನ ಆಶ್ರಮಕ್ಕೆ ಬನ್ನಿ ಅಂತೇಳಿ ಪರಮಹಂಸರು ಹೇಳಿ ಕಳಿಸ್ತಾರೆ. 1 ತಿಂಗಳ ಬಳಿಕ ತಾಯಿ ಮಗುವನ್ನು ಕರ್ಕೊಂಡೋಗಿ ಆಶ್ರಮಕ್ಕೆ ಬಂದಾಗ ಪರಮಹಂಸರು ಮಗುವನ್ನು ಕೂರಿಸ್ಕೊಂಡು, ನೋಡು ಪಾಪು, ನೀನು ಅತಿಯಾಗಿ ಬೆಲ್ಲ ತಿಂತ ಇದೀಯ, ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ, ಹಲ್ಲಿಗೂ ಒಳ್ಳೆಯದಲ್ಲ ಎಂದೆಲ್ಲ ಹೇಳಿ ಅದಕ್ಕೆ ಮಗು ಒಪ್ಪಿಗೆ ಅಂತ ಸೂಚಿಸಿ ತಲೆ ಆಡಿಸುತ್ತೆ. ಇಷ್ಟು ಬುದ್ಧಿವಾದ ಹೇಳೋಕ್ಕೆ
ಒಂದು ತಿಂಗಳು ಬೇಕಂತ ತಾಯಿಗೆ ಮನಸ್ಸಿನಲ್ಲಿ ಪ್ರಶ್ನೆ ಆಗುತ್ತೆ ಮತ್ತು ಕೇಳ್ತಾಳೆ, ಯಾಕೆ ನೀವು ಇದನ್ನು ಒಂದು ತಿಂಗಳ ಹಿಂದೆನೆ ಹೇಳ್ಬೋದಿತ್ತು ನಾನು ಕರ್ಕೊಂಡು ಬಂದಾಗ, ಈಗ ಯಾಕೆ ಅಂತ ಹೇಳಿದಾಗ ಆಗ ಪರಮಹಂಸರು ಹೇಳ್ತಾರೆ, ತಾಯಿ ನನಗೂ ಕೂಡ ಬೆಲ್ಲ ತಿನ್ನುವಂಥ ಅಭ್ಯಾಸ ಇತ್ತು ಒಂದು ತಿಂಗಳಿಗೆ ನೀವು ಕರ್ಕೊಂಡು ಬಂದಾಗ, ಈಗ ಈ ಒಂದು ತಿಂಗಳಲ್ಲಿ ಆ ಅಭ್ಯಾಸನ ತ್ಯಜಿಸೋದಕ್ಕೆ ನನಗೆ ಒಂದು ತಿಂಗಳು ಬೇಕಾಯಿತು, ಈಗ ನಾನು ಬುದ್ಧಿವಾದ ಹೇಳಲಿಕ್ಕೆ ನನಗೆ ಅರ್ಹತೆ ಇದೆ, ನೈತಿಕತೆ ಇದೆ ಅಂತ ಹೇಳ್ತಾರೆ. ಈಗಿನ ಶಿಕ್ಷಣ ವ್ಯವಸ್ಥೆಗೆ ನಮಗೆ ಇಂತಹ ಮಾದರಿ ಗುರುಗಳು ಬೇಕಾಗ್ತಾರೆ. ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಟ್ಟು ಅದರಂತೆ ನಡೆದು ತೋರಿಸೋ ಶಿಕ್ಷಕರು ನಮ್ಮ ಮಕ್ಕಳಿಗೆ ಬೇಕು. ಈ ರೀತಿಯ ಶಿಕ್ಷಕರು ಮಗುವಿನಲ್ಲಿ ಆತ್ಮವಿಶ್ವಾಸ ತುಂಬಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಉತ್ತಮವಾಗಿ ಬದುಕೋ ಥರ ಮಾಡ್ಬೋದು. ಆದ್ದರಿಂದ ನಮ್ಮ ರಾಜ್ಯದ ಪ್ರತಿ ಶಿಕ್ಷಕರು ಈ ರೀತಿಯಾಗಿ ಬೆಳೆದು ನಾಡಿನ ಮಕ್ಕಳ ಭವಿಷ್ಯವನ್ನು ಬೆಳಗಬೇಕು ಅಂತೇಳಿ ಮನವಿ ಮಾಡ್ತೇನೆ. ಸತ್ಪ್ರಜೆಗಳನ್ನು ರೂಪಿಸಲಿ ಅಂತ ಹಾರೈಸ್ತೇನೆ. ಹಾಗೆಯೇ ನಮ್ಮ ಮಕ್ಕಳ ಬದುಕು ರೂಪಿಸ್ತಾ ಇರೋ ಎಲ್ಲ ಶಿಕ್ಷಕರಿಗೂ ಕೂಡ ಅಭಿಮಾನಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ನಮಸ್ಕಾರ.